ರೇಷನ್ ಕಾರ್ಡ್ಗೆ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಸಚಿವ ಕೆ ಎಚ್ ಮುನಿಯಪ್ಪ ಅವರು. ಏನಪ್ಪ ಅಂದರೆ, ಹೊಸದಾಗಿ ಪಡಿತರ ಕಾರ್ಡ್ ವಿತರಣೆಗೆ ಸೂಚನೆಯನ್ನು ನೀಡಲಾಗಿದೆ ಅಂತ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಕೆ ಎಚ್ ಮುನಿಯಪ್ಪ ಅವರು ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಎಸ್, ಹೊಸದಾಗಿ ಇನ್ನು ಬಿ ಪಿ ಎಲ್ಲು ಎ ಪಿ ಎಲ್ ಕಾರ್ಡ್ಗೆ ಬೇಕು ಅಂದರೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ನೀತಿ ಸಂಹಿತೆ ಜಾರಿ ಹಿನ್ನೆಲೆಯಲ್ಲಿ ರೇಷನ್ ಕಾರ್ಡ್ ವಿತರಣೆ ಸ್ಥಗಿತ ಆಗಿತ್ತು. ಈಗ ಹೊಸ ಪಡಿತರ ಕಾರ್ಡ್ ವಿತರಣೆಗೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ. ಪಡಿತರ ಕಾರ್ಡ್ಗೆ ಹೊಸ ಸದಸ್ಯರ ಹೆಸರು ಸೇರ್ಪಡೆಗೂ ಕೂಡ ಅವಕಾಶ ಇದೆ. ಕಾರ್ಡ್ನಲ್ಲಿರುವ ಮೃತರ ಹೆಸರನ್ನು ತೆರವುಗೊಳಿಸಲು ಕೂಡ ಸೂಚನೆಯನ್ನು ಕೊಟ್ಟಿದ್ದೀನಿ ಅಂತ ಕೆ ಎಚ್ ಮುನಿಯಪ್ಪ ಅವರು ಬೆಂಗಳೂರಿನಲ್ಲಿ ಮಾಹಿತಿಯನ್ನು ಕೊಟ್ಟರು. ಇನ್ನು ಅನ್ನಭಾಗ್ಯದ ಉದ್ದೇಶ, ಹಸಿದವರಿಗೆ ಅನ್ನ ಕೊಡಬೇಕು ಅಂತ ಅನ್ನಭಾಗ್ಯ ಯೋಜನೆಯಡಿ 5 ಕೆಜಿ ಅಕ್ಕಿ ಜೊತೆಗೆ ಹಣ ಜಮಾವಣೆ ಆಗ್ತಾ ಇದೆ. ಈವರೆಗೆ 1 ಕೋಟಿ ಕುಟುಂಬಗಳಿಗೆ ಹಣ ಹಾಕಲಾಗಿದೆ. ಇಲಾಖೆಯಿಂದ ಸುಮಾರು 556 ಕೋಟಿ ಹಣ ಹಾಕಲಾಗಿದೆ. ರಾಗಿ ಜೋಳಕ್ಕೆ ಬೆಂಬಲ ಬೆಲೆ ಹೆಚ್ಚಳಕ್ಕೆ ಕೇಂದ್ರ ಸಚಿವರಿಗೆ ಈಗಾಗಲೇ ಮನವಿಯನ್ನು ಮಾಡಿಕೊಂಡಿದ್ದೇನೆ ಅಂತ ಆಹಾರ ಸಚಿವ ಮುನಿಯಪ್ಪ ಅವರು ಮಾಹಿತಿಯನ್ನು ಕೊಟ್ಟರು. ಇನ್ನು ವಿಶೇಷ ಅಂದರೆ, ಆಂಧ್ರ ಮತ್ತು ತೆಲಂಗಾಣ ಸರ್ಕಾರ ಅಕ್ಕಿ ನೀಡೋದಕ್ಕೆ ಮುಂದಾಗಿದ್ದಾವೆ ಅನ್ನೋ ಮಾಹಿತಿಯನ್ನು ಹೇಳಿದರು. ಇದೇ ವೇಳೆ 34 ರೂಪಾಯಿ ದರದಲ್ಲಿ ಅಕ್ಕಿಯನ್ನು ನೀಡಿದರೆ ಅಕ್ಕಿ ಖರೀದಿ ಮಾಡೋಕ್ಕೆ ಸಿದ್ಧ ಆಗಿದ್ದೇವೆ. ಆಹಾರ ನಿಗಮದ ದರದಲ್ಲಿ ಅಕ್ಕಿ ನೀಡುವಂತೆ ಮನವಿಯನ್ನು ಮಾಡಿದ್ದೇವೆ. 1 ವಾರದಲ್ಲಿ ಅಲ್ಲಿನ ಅಧಿಕಾರಿಗಳು ನಿರ್ಧಾರವನ್ನು ಪ್ರಕಟಿಸುವ ಸಾಧ್ಯತೆ ಇದೆ. ನೋಡೋಣ, ಸೆಪ್ಟೆಂಬರ್ ತಿಂಗಳಿನಲ್ಲಿ 10 ಕೆಜಿ ಅಕ್ಕಿ ವಿತರಿಸುವ ಚಿಂತನೆ ಇದೆ. ಸೆಪ್ಟೆಂಬರ್ಗೆ ಪೂರ್ಣ 10 ಕೆಜಿ ಅಕ್ಕಿ ಕೊಡ್ಬೋದು ಅಂದರೆ ಇದೇನು ಈ ತಿಂಗಳು ಮಾತ್ರ, ಆಗಸ್ಟಲ್ಲಿ ಮಾತ್ರ ನಿಮಗೆ ಹಣ ಬರ್ಬೋದು. ಮುಂದಿನ ತಿಂಗಳಲ್ಲಿ ಅಕ್ಕಿ ಕೊಡಬಹುದು ಅಂತ ಹೇಳ್ತಾರೆ. ನೋಡೋಣ, ಮುಂದಿನ ತಿಂಗಳು ಅಕ್ಕಿ ಕೊಡ್ತಾರಂತೆ, ಸಾಧ್ಯತೆ ಟ್ರೈ ಮಾಡ್ತಿದ್ದೀವಿ ಅಂತ. ಬಟ್ ಹೊಸದಾಗಿ ಏನಾದರೂ ಎ ಪಿ ಎಲ್ ಬಿ ಪಿ ಎಲ್ ಕಾರ್ಡ್ ಮಾಡಿಸ್ಬೇಕು ಅಂದರೆ ನೀವು ಅರ್ಜಿಯನ್ನು ಹಾಕಬಹುದು. ಅಥವಾ ನಿಮ್ಮ ಅರ್ಜಿಯಲ್ಲಿ ಯಾರಾದರೂ ಹೆಸರು ಸೇರಿಸಬೇಕು ಅಂದರೆ ಈಗ ಅವಕಾಶ ಇದೆ ಅನ್ನೋ ಮಾಹಿತಿಯನ್ನು ಕೆ ಎಚ್ ಮುನಿಯಪ್ಪ ಕೊಟ್ಟಿದ್ದಾರೆ. ಸೊ ನೀವು ಅಪ್ಡೇಟ ಮಾಡ್ಕೊಬೋದು ಅಥವಾ ಹೊಸ ಕಾರ್ಡನ್ನು ಮಾಡ್ಕೊಬೋದು.